ಹೇಳಿ. ಸರಿ, ಈಗ ನೋಡಿ ನೋಡಿ, ಬಿಜೆಪಿ ಅವರಿಗೆ ಸ್ವಂತ ಗೆದ್ದು ಉದಾಹರಣೆಗಳು ಇಲ್ಲ. ಆದ್ರೆ ಈ ಸತಿ ರಾಜ್ಯ ಕರ್ನಾಟಕ ರಾಜ್ಯದೊಳಗ ಅಂತ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ. ಯಾಕಂದ್ರೆ ಬಿಜೆಪಿಯವರು ಸುಳ್ಳುಗಾರು ಅಂತ ಈ ರಾಜ್ಯದೊಳಗೆ ಅಷ್ಟೇ ಅಲ್ಲಿ ದೇಶದಾಗ ಗೊತ್ತಾಗಿದೆ. ಸುಳ್ಳು ಹೇಳಿದ್ರಾಗ ನಿಸ್ಸೀಮರು ಅಂತಂದು. ಯಾಕಂದ್ರೆ ನಾನೇ ಒಂದು ಸತ್ಯ ಉದಾಹರಣೆ, ನಾನೇ ಒಬ್ಬ ಲೈವ್. ಅವರು ಸರ್ಕಾರ ಮಾಡೋ ಹೊತ್ತಿನಾಗ ಏನು ಬೇಕಾದರೂ ಸುಳ್ಳು ಹೇಳ್ಕೊಸ್ ಕರ್ಕೊಂಡು ಹೋಗ್ತಾರೆ, ಆಮೇಲೆ ಯಾವುದೂ ಆಸೆ ಈಡೇರಿಸಲ್ಲ. ಹಿಂಗಾಗಿ ಯಾವ ಶಾಸಕರಾಗಲಿ, ಅದು ಮತ್ತೆ ನಮ್ಮ ಪಕ್ಷದ ಶಾಸಕರು ಹೋಗಂಥ ಪ್ರಶ್ನೆನೇ ಇಲ್ಲ. ಅಗಲಗನಸು ಕಾಣೋದನ್ನು ಬಿಡಲಿ ಬಿಜೆಪಿಯವರು, ಯಾಕಂದರೆ ಯಾವುದೇ ಕಾರಣಕ್ಕೂ ಸರ್ಕಾರ ಆಗಂತ ಪ್ರಶ್ನೆ ಇಲ್ಲ. ಸಿಂಧೆ ಹೇಳಿದ್ರು ಅಷ್ಟೇ, ಮೋದಿ ಹೇಳಿದ್ರು ಅಷ್ಟೇ, ಇನ್ನೊಬ್ರು ಹೇಳಿದ್ರು ಅಷ್ಟೇ. ಸರಿ, ಈಗ ಪಕ್ಷಕ್ಕೆ ಬರ್ತಾರ ಹೋಗ್ತಾರ ಅವ್ರ ಬಗ್ಗೆ ಯಾಕೆ ತಲೆ ಕೆಡಿಸೋಣ? ಜಗದೀಶ್ ಶೆಟ್ಟರ್ ಬಗ್ಗೆ ನಾವೇನು ನಮ್ಗೇನು ಅಂತ ಟೆನ್ಷನ್ ತಗೊಳಂತ ಅವಶ್ಯಕತೆ ಇಲ್ಲ. ಬಂದವ್ರನ್ನ ಪ್ರೀತಿ ವಿಶ್ವಾಸದಿಂದ ಸ್ವೀಕಾರ ಮಾಡ್ತೀವಿ, ಅವ್ರಿಗೆ ಪಕ್ಷ ಗೌರವ ಕೊಡ್ತೈತೆ. ಆ ಗೌರವದಿಂದ ಏನಂತ, ಯಾಕಂದ್ರೆ ಜಗದೀಶ್ ಶೆಟ್ಟರ್ಗೆ ಗೌರವ ಕೊಟ್ಟಿವಿ, ವಿಧಾನ ಪರಿಷತ್ ಮೆಂಬರ್ ಮಾಡಿದ್ವಿ, ಹಾ, ಅವ್ರಿಗೆ ಪಾರ್ಟಿ ಟಿಕೆಟ್ ಕೊಡ್ತು, ಕೊಟ್ಟ ಮೇಲೆ ಹೋದ್ರಂದ್ರೆ ಏನು ಮಾಡೋಕ್ಕಾಗತ್ತೋ? ಅವ್ರಿಗೆ ಹೋಗೋರ್ನ ಯಾರನ್ನೂ ಬೇಡನ್ನಾಗಲ್ಲ, ಬರೋರ್ನ ಯಾರನ್ನೂ ಬೇಡನ್ನಾಗಲ್ಲ.